ಊಟಿಗೆ ಹೋದವರು ದೊಡ್ಡ ಬೆಟ್ಟಕ್ಕೆ ಹೋಗಿಲ್ಲ ಅಂತಂದರೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡ್ದೇ ಹಾಗೆ ನೋಡ್ಕೊಂಡು ಬಂತರ ಆಗ್ಬಿಡುತ್ತೆ. ಸೊ ಅದಕ್ಕೇ ನಾವಿವಾಗ ದೊಡ್ಡ ಬೆಟ್ಟ ಪೀಕ್ಗೆ ಬಂದಿದ್ದೀವಿ. ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೇ ಬೋಟಿಂಗ್ ಮುಗಿಸ್ಬಿಟ್ಟು ಅಲ್ಲಿಂದ ದೊಡ್ಡ ಬೆಟ್ಟ ಪೀಕ್ಗೆ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಮಿಡ್ಲಲ್ಲಿ ಹಸುವಾಯಿತು ಅಂತ ಊಟನೂ ಮಾಡ್ಕೊಂಡು ಬಂದ್ವಿ. ಊಟಕ್ಕೆ ನಮಗೆ ಒಂದು ಚೆನ್ನಾಗಿರೋ ಹೋಟೆಲ್ ಕೂಡ ಸಿಕ್ತು. ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಈಗ ದೊಡ್ಡ ಬೆಟ್ಟ ಪೀಕ್ಗೆ ಬಂದಿದ್ದೀವಿ. ಬೋಟಿಂಗ್ ವೀಡಿಯೋನ ಯಾರು ನೋಡಿಲ್ಲ ಅಂತಂದರೆ ಇಲ್ಲೇ ಮೇಲುಗಡೆ ಐ ಬಟನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ದೊಡ್ಡ ಬೆಟ್ಟ ಪೀಕನ್ನು ನೋಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಇಲ್ಲಿ ದೊಡ್ಡ ಬೆಟ್ಟ ಪೀಕ್ಗೆ ಹೋಗೋದಕ್ಕೆ ನಿಮಗೆ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ತುಂಬ ಹೆಚ್ಚೇನಿಲ್ಲ, 10 ರುಪೀಸ್ ಇದೆ. ವಿಡಿಯೋ ಕ್ಯಾಮ್ರಾಗೆ ಸಪ್ರೇಟ್ ಇದೆ, ಸ್ಟಿಲ್ ಕ್ಯಾಮ್ರಾಗೆ ಸಪ್ರೇಟ್ ಇದೆ. ಮೊಬೈಲ್ ವೀಡಿಯೋ ಮಾಡ್ತೀರಾ ಅಂದರೆ ಏನೂ ತೊಂದರೆ ಇಲ್ಲ, ಅದಕ್ಕೇನು ಟಿಕೆಟ್ ತೊಗೋಬೇಕು ಅಂತಿಲ್ಲ. ನಾವಿಲ್ಲಿ ಪರ್ ಹೆಡ್ ಟಿಕೆಟ್ 10 ರುಪೀಸ್ ಟಿಕೆಟ್ ಕೊಟ್ಟು ತೊಗೊಂಡು ಮುಂದೆ ಹೋದ್ವಿ. ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಕ್ರೌಡ್ ಏನು ಅಷ್ಟೊಂದಾಗಿಲ್ಲ, ನಾರ್ಮಲ್ಲಾಗಿ ಕ್ರೌಡ್ ಇರುತ್ತೆ ಇಲ್ಲಿ ನೀವು ವೀಕೆಂಡ್ಸ್ಗೆಲ್ಲ ಹೋದರೆ. ಆದರೆ ಇಲ್ಲಿ ಹೇಳೋಷ್ಟೇನು ಕ್ರೌಡ್ ಇಲ್ಲ, ತುಂಬ ಖಾಲಿ ಖಾಲಿಯಾಗಿದೆ. ಇಲ್ಲಿ ಬರುವಾಗ ನಮಗೆ ಮಧ್ಯೆ ರೋಡಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಬ್ಯಾಡ್ ಇನ್ಸಿಡೆಂಟ್ ಅಂತಂದರೆ ನಮ್ಮ ಜೊತೆಗಿದ್ದ ಒಬ್ಬ ಫ್ರೆಂಡ್ ದಂಪತಿಯ ಮಗನಿಗೆ ಜ್ವರ ಬಂದ್ಬಿಡ್ತು. ಒಂದೇ ಸಲವನ್ನೇ ಜ್ವರ ಜಾಸ್ತಿ ಆಯಿತು ಅವನಿಗೆ. ಅದಕ್ಕೇ ಅವರು ಮುಂದೆ ಕಂಟಿನ್ಯೂ ಮಾಡಿಲ್ಲ, ಊಟ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ವಾಪಸ್ ಬೆಂಗಳೂರಿಗೆ ಹೊರಟೋದ್ರು. ಅವರು ಬಂದಿಲ್ಲ ಅನ್ನೋದೇ ಇಲ್ಲಿ ಒಂದು ಬೇಜಾರಿನ ವಿಚಾರ. ನಾರಾಯಣ ದೇಸಿ ಅಂತ ಇದ್ನಲ್ಲ, ಅವರೇನೆ ಆ್ಯಕ್ಚುಲಿ. ಅವ್ರು ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿದ್ದೀವಿ, ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹೆಲ್ತ್ ಇಂಪಾರ್ಟೆಂಟು. ಸೊ ಅದಕ್ಕೇ ಅವರು ಅಲ್ಲಿಂದ ವಾಪಸ್ ಹೋದರು. ಇಲ್ಲಿಗೆ ಬರುವಾಗ್ಲೂ ನಾವು ದೊಡ್ಡ ಬೆಟ್ಟಕ್ಕೆ ಬರಬೇಕೋ ಬೇಡೋ ಅಂತ ಚಿಕ್ಕದಾಗೊಂದು ಡಿಸ್ಕಷನ್ ಮಾಡಿಬಿಟ್ಟು ಬಂದ್ವಿ. ಆನ್ ದಿ ವೇ ಇದೆಯಲ್ಲ, ಹೋಗ್ಬಿಟ್ಟು ಹೋಗೋಣ ಅಂತಲೇ ಬಂದ್ವಿ. ಏನಕ್ಕೆಂದರೆ ಇಲ್ಲಿಂದ ನಾವು ಕೊಯಮತ್ತೂರು ಹೋಗಬೇಕು ಇಶಾ ಫೌಂಡೇಶನ್ಗೆ. ಸೊ ಅದಕ್ಕೇ ಸ್ವಲ್ಪ ಟೈಮ್ ತೊಗೊಳತ್ತೆ, ಆದ್ರೂ ನೋಡ್ಬಿಟ್ಟು ಹೋಗೋಣ, ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇಲ್ಲಿ ಹೆಂಗಿದೆ ಅಂತ ನೋಡೋಣ. ಇದನ್ನು ಮಿಸ್ ಮಾಡಬಾರ್ದು, ಎಲ್ಲರೂ ಹೇಳ್ತಾರಲ್ಲ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ, ನೋಡಲೇಬೇಕು ಅಂತ. ಸೊ ಅದಕ್ಕೇ ಹೆಂಗಿದೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಮೇಲ್ಗಡೆ ಹೋದರೆ ಊಟಿ ಸಿಟಿನ ನೋಡ್ಬೋದಂತೆ, ಅಂದರೆ ಬೈನಾಕ್ಯುಲರ್ ಇಟ್ಟಿದ್ದಾರಂತೆ. ಸೊ ಅದರಿಂದ ನೀವು ಊಟಿ ಸಿಟಿನ ಕರೆಕ್ಟಾಗಿ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬೋರ್ಡ್ ಸಹಿತ ಇದೆ, ಮೇಲ್ಗಡೆ ಹೋಗಿ ನೋಡ್ಬೋದು ಅಂತ. ಅದಕ್ಕೇ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಹೆಂಗಿದೆ, ಕಾಣಿಸುತ್ತಾ ಏನು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಿಮಗೆ ಪ್ಲೀಸ್ ವೇರ್ ಫೇಸ್ ಮಾಸ್ಕ್ ಅಂತೆಲ್ಲ ಹಾಕಿದ್ದಾರೆ, ಆಮೇಲೆ ಕೀಪ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೆಲ್ಲ ಇದೆ. ಇದು ಕೋವಿಡ್ ಟೈಮಲ್ಲಿ ಹಾಕಿರೋದು ಇದು, ಆದರೆ ಕೋವಿಡ್ ಮುಗಿದು ತುಂಬ ದಿನ ಆಯ್ತಲ್ಲ, ಅದಕ್ಕೇ ಇಲ್ಲಿ ಯಾರೂ ಮಾಸ್ಕು ಹಾಕಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗು ಏನೂ ಇಲ್ಲ. ಇಲ್ಲಿ ಮೇಲ್ಗಡೆ ಬಂದಮೇಲೆ ನಮಗೆ ಮತ್ತೊಂದು ಶಾಕ್ ಆದಿತ್ತು. ಏನಂದರೆ ಡ್ಯೂ ಟು ಬ್ಯಾಡ್ ವೆದರ್ ಕಂಡೀಷನ್ ಇಲ್ಲಿ ಊಟಿ ವ್ಯೂ ಸ್ಟಾಪ್ ಮಾಡಿದ್ದೀವಿ ಟೆಂಪ್ರರಿಲಿ ಅಂತ ಬೋರ್ಡ್ ಹಾಕಿದ್ರು. ಇಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟು ಮೇಲ್ಗಡೆ ಬಂದು ಎಲ್ಲ ನೋಡ್ಕೊಂಡು ಬರೋಣ ಊಟಿನ ಅಂತಂತಂದರೆ ನಮ್ಮ ಬ್ಯಾಡ್ ಲಗ್ಗೆ ಇಲ್ಲಿ ಅದನ್ನು ಸ್ಟಾಪ್ ಆಗಿತ್ತು. ಸೊ ಬಂದ ದಾರಿಗೆ ಸುಂಕವಿಲ್ಲ ಅಂತ ನಾವಲ್ಲಿಂದ ಡೈರೆಕ್ಟಾಗಿ ವಾಪಸ್ಸು ಚಿಕ್ಕದಾಗಿರೋ ಮೆಟ್ಲಲ್ಲಿ ಇಳ್ಕೊಂಡು ಕೆಳಗಡೆ ಹೋಗಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಮತ್ತೇನೋ ವ್ಯೂ ಪಾಯಿಂಟ್ ಇದೆ ಅಂತೆ, ಅದನ್ನು ನೋಡ್ಕೊಂಡು ಬರೋಣ ಹೆಂಗಿದೆ, ಅಲ್ಲೂ ನಮ್ಮ ಬ್ಯಾಡ್ ಲಕ್ ಇದೆಯಾ ಅಥವಾ ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡ್ಕೊಂಡು ಬರೋಣ ಅಂತ ಇಲ್ಲಿಂದ ಈ ಚಿಕ್ಕದಾಗಿರೋ ಸ್ಟೆಪ್ಸನ್ನ ಹೇಳ್ಕೊಂಡು ಮುಂದೆ ಹೋದ್ವಿ. Thank you.
ಅಲ್ಲಿ ಮೇಲ್ಗಡೆ ಟೀ ಶಾಪ್ ಎಲ್ಲ ಇದೆ, ನಾವು ಊಟ ಮಾಡ್ಕೊಂಡು ಅಷ್ಟೇ ಬಂದಿದ್ವಿ, ಟೀನು ಕುಡ್ದಾಗಿರಲಿಲ್ಲ ಅಂತಂದ್ಬಿಟ್ಟು ಟೀ ಕುಡಿಯೋಣ ಅಂತ ಟೀ ಎಲ್ಲ ತೊಗೊಂಡಿದ್ವಿ. ಅದನ್ನ ಯಾವುದನ್ನು ವೀಡಿಯೋ ಮಾಡಿಲ್ಲ, ಆದರೆ ನಿಮ್ಗೆ ಹೇಳ್ತೀನಿ ಟೀ ಮಾತ್ರ ಟೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಏನಕ್ಕೆಂದರೆ ಅಷ್ಟು ಕೆಟ್ಟದಾಗಿರತ್ತೆ. ಕೆಟ್ಟದಾಗಿ ಅಂತಂದರೆ ಟೀಗೆ ಅವರು ಸಕ್ಕರೆನ ಹಾಕ್ಬಿಟ್ಟು ಪಾನಕ ಮಾಡಿರ್ತಾರೆ, ನಮ್ಮ ಕಡೆ ಪಾನಕ ಅಂತ ಹೇಳ್ತಾರೆ, ಶರ್ಬತ್ ಮಾಡ್ತಾರಲ್ಲ ಅದು ಆ ಥರ ಸ್ವೀಟ್ ಹಾಕ್ಬಿಟ್ಟು ಮಾಡಿರ್ತಾರೆ. ನಮಗಂತೂ ಕುಡಿಯೋಕ್ಕೆ ಆಗಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಅಲ್ಲೇ ವಾಪಸ್ ಬಿಟ್ಬಿಟ್ಟು ಬಂದ್ವಿ. ಈಗ ನೋಡ್ತಾ ಇದ್ರಲ್ಲ ಇದೇನೇ ಆ ವ್ಯೂ ಪಾಯಿಂಟ್ ಅಂತೆ, ಅಷ್ಟೇನು ಸಖತ್ತಾಗಿದೆ ಅಂತೇನು ಹೇಳೋಕ್ಕಾಗಲ್ಲ, ಆದರೂ ಓಕೆ ಒಂಥರ ನೋಡ್ಬೋದು. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದೆ ಕೊಯಮತ್ತೂರು ಹೋಗ್ತಾ ಇದ್ದೀವಿ, ಇಶಾ ಫೌಂಡೇಶನ್ ವೀಡಿಯೋ ಬರೋದಿದೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಜೈ ಹಿಂದ್.